ಗೊತ್ತಾಗ್ಲಿಲ್ಲ ಸ್ವಲ್ಪ. ಏನಂದ್ರೆ ಎನ್ ಜಿ ಟಿ ಒಂದು ಕೇಸ್ ಫೈಲ್ ಮಾಡಿದ್ದಾರೆ ಕರ್ನಾಟಕ ಗವರ್ಮೆಂಟ್, 12,865 ಸ್ಕ್ವೇರ್ ಕಿಲೋಮೀಟರ್ಸ್ ಆಫ್ ಲ್ಯಾಂಡ್ ಹ್ಯಾಸ್ ಲಾಸ್ಟ್ ಗ್ರೀನ್ ಕವರ್ ಇನ್ ದ ಲಾಸ್ಟ್ 50 ಇಯರ್ಸ್. ಅದೇ ತಾನೇ ನಾನು ಬಾಯಿ ಬಡ್ಕೋತಾ ಇದ್ದೀನಿ, ಕಾವೇರಿ ಕಾಲಿಂಗ್ ಅಂತ. ಕಾವೇರಿ ಕೂಗು ಕೂಗು ಅಂದ್ರೆ ಏನಂದ್ರೆ, ಮುಖ್ಯವಾಗಿ ನಮ್ಗೆ ಏನು ಗೊತ್ತಾಗಬೇಕು ಅಂದರೆ, ಕ್ಯಾಚ್ಮೆಂಟ್ ಏರಿಯಾ ಅಂದರೆ ಆ ಒಂದು ಕಣಿವೆ ಮಾತ್ರ ಅಲ್ಲ, ಇದು 83,000 ಸ್ಕ್ವೇರ್ ಕಿಲೋಮೀಟರ್ ಇದೆ. ಇದು ಫುಲ್ ಅಗ್ರಿಕಲ್ಚರ್ ನಡೀತಾ ಇದೆ, ಇದೆಲ್ಲಾನು ಕ್ಯಾಚ್ಮೆಂಟೇ, ಒಂದೊಂದು ಇಂಚು ಕ್ಯಾಚ್ಮೆಂಟೇ ಇದೆ. ಬರೀ ಆ ಒಂದು ಕಣಿವೆ ಕೂರ್ಗಲ್ಲಿರೋ ಒಂದು ಕಣಿವೆ ಮಾತ್ರ ಕ್ಯಾಚ್ಮೆಂಟ್ ಅಂದರೆ ನದಿ ಬರಲಿಕ್ಕಾಗಲ್ಲ. ನದಿ ಅಂದರೆ ನಮ್ಮ ಈ ಟ್ರಾಪಿಕಲ್ ಲ್ಯಾಂಡಲ್ಲಿ, ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ರಿವರ್ ಮೀನ್ಸ್ ಇನ್ ಟ್ರಾಪಿಕಲ್ ಲ್ಯಾಂಡ್ ದೇರ್ ಇಸ್ ನೋ ಸೋರ್ಸ್ ಎನಿವೇರ್, ದೇರ್ ಇಸ್ ನೋ ಒನ್ ಸೋರ್ಸ್. ನೀವು ಹೋಗಿ ಅಲ್ಲಿ ತಲಕಾವೇರಿಯಲ್ಲಿ ನೋಡಿದ್ರೆ ಸುಮ್ಮನೆ ಇಷ್ಟಿದೆ ನೀರು, ಇಲ್ಲಿ ಕಾವೇರಿ ಇಷ್ಟು ದೊಡ್ಡದಾಯ್ತು. ಹೇಗೆ ಚಿಕ್ಕ ಚಿಕ್ಕ ಟ್ರಿಬ್ಯೂಟ್ರೀಸಿ ಎಲ್ಲ ಕಡೆಯಿಂದ ಬಂದು ಸೇರ್ಕೊಳ್ತು. ಇದು ಏನಂದರೆ ನಮ್ಮ ನಮ್ಮ ಪ್ರಾಬ್ಲಮ್ ಏನಂದರೆ, ನಾವೆಲ್ಲ ಪುಸ್ತಕ ಓದೋದೆಲ್ಲ ವೆಸ್ಟರ್ನ್ ಬುಕ್ಸ್, ಅಲ್ಲೆಲ್ಲ ಯೂರೋಪಲ್ಲಿ ಅಮೇರಿಕಲ್ಲಿ ಅವ್ರ ನದಿ ಅಲ್ಲ, ಈ ಮಂಜು ಕರಗಿ ಬರೋ ನದಿ ಅವ್ರಿಗೆ ಬೇರೆ ಥರ ಬರುತ್ತೆ, ನಮ್ಗೆ ಆ ಥರ ಇಲ್ಲ. ನಮ್ಗೆ ಒಂದೇ ಒಂದು ಸೋರ್ಸ್ ಏನಂದರೆ ನಮ್ಮ ಮಾನ್ಸೂನ್ ಮಳೆ. ಮಳೆ ಬರೋದು ಈಗ ಒಂದು 20-25 ವರ್ಷದ ಮುಂದೆ ಮಾನ್ಸೂನ್ ಮಳೆ ಸುಮಾರು ಈ ರೀಜನಲ್ಲಿ 125 ದಿವಸ ಬರ್ತಾರೆ. ಕಾವೇರಿ ನಡೆದ ಬಂದಾದ ಓಡಿ ಬಂದ ಬೆಲ್ಲಂ, ಕಾವೇರಿ ನಡ್ಕೊಂಡು ಬರಬೇಕು, ಆವಾಗ ನಮಗೆ ಇದರಿಂದ ಸಂಪತ್ತು. ಓಡಿ ಬಂದರೆ ಏನು ಹೇಳ್ತೀರ, ವಿಪತ್ತು ಸರ್, ಆಪತ್ತು. ಓಡ್ ಬಂದ್ರೆ ಪ್ರವಾಹ, ನಡೆದು ಬಂದ್ರೆ ನಮಗೆ ಸಂಪತ್ತು. ನಡೆದು ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ವಿತ್ ನೀರು ಭೂಮಿಯನ್ನು ಸೇರಿ ಮೆದುವಾಗಿ ಬರ್ಬೇಕು. ಇದಕ್ಕೆ ಬೇಕು ಅಂದ್ರೆ ಏನ್ ಬೇಕು, ಗಿಡ ಮರಗಳ ಬೇರು ಬೇರು ಬೇಕು, ಬೇರೆ ಇಲ್ಲ. ಎಲ್ಲಿ ಎಲ್ಲ ಕಡೆ ಎಲ್ಲ ಹೊಡೆದಾಯ್ತು, ನಾವು ಬರೀ ಅಗ್ರಿಕಲ್ಚರ್ ಮಾಡ್ತೀವಿ ಅಂದ್ರೆ ಸಿಟಿ ಕಟ್ತೀವಿ. ಈಗ ಅದು ಬರಬೇಕು. ಇದರಿಂದ ಮುಖ್ಯವಾದ ಏನಂದರೆ, ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಮರಗಳು ಬರಬೇಕು, ಮರನೇ ಒಂದು ವ್ಯವಸಾಯವಾಗಿ ಆಗಬೇಕು. ಇದರಿಂದ ಟ್ರೀ ಬೇಸ್ಡ್ ಅಗ್ರಿಕಲ್ಚರ್ ಅಂತ ಈ ಕಾವೇರಿ ಕಾಲಿಂಗ್ ನಡೀತಾ ಇದೆ. ಎಷ್ಟು ವಾಟ್ಸ್ ನಂಬರ್ ಆಫ್ ಟ್ರೀಸ್ ವಿ ಪ್ಲಾಂಟು, 97 ಮಿಲಿಯನ್, 93 ಮಿಲಿಯನ್ ಟ್ರೀಸ್. ಏನಾದರೂ ಲಕ್ಷ ಗಿಡ ಈಗ ಇಟ್ಟಿದ್ದೀವಿ ನಾವು. ಇದೆಲ್ಲ ಫಾರ್ಮರ್ಸ್ ವ್ಯವಸಾಯಿ ಏನು ರೈತನಿಟ್ಟಿರೋದು, ಅದರಿಂದ ಅವ್ನು ನೋಡ್ಕೋತಾನೆ. ಅದಕ್ಕೆಲ್ಲ ಸಬ್ಸಿಡಿ ಇದೆ, 125 ರೂಪಾಯಿ ಸಬ್ಸಿಡಿ 4 ವರ್ಷದಲ್ಲಿ ಬರುತ್ತೆ. ಅದರಿಂದ ಮರ ನೋಡ್ಕೋತಾನೆ. ಇದೆಲ್ಲ ಜಿಯೋ ಕೋಡ್ ಮಾಡಿದ್ದೀವಿ, ಒಂದೊಂದು ಮರನು ಯಾವ ಥರ ಬೆಳೀತಾ ಇದೆ ಅಂತ. ಈ ISRO ಜೊತೆ ನಮಗೆ ಈಗ ಅವ್ರು ಬಂದಿದ್ರು ಡೈರೆಕ್ಟ್ರು, ಅವ್ರ ಜೊತೆ ನಮ್ಮದೊಂದು ಕೊಲಾಬ್ರೇಷನ್ ಇದೆ. ಅವರು ನಮಗೆ ಉಚಿತವಾಗಿ ಈ ಒಂದು ಸರ್ವಿಸ್ ಕೊಟ್ಟಿದ್ದಾರೆ, ಮರ ಎಷ್ಟು ಬೆಳೀತಾ ಇದೆ ಒಂದೊಂದು ವರ್ಷಕ್ಕೆ ಅಂತ ಸ್ಯಾಟಲೈಟ್ಲಿಂದ ನೋಡಿ ಹೇಳ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದ್ದು, ಇದು ನನ್ನ ಪ್ರಾಜೆಕ್ಟ್ ಅಂತ ತಿಳ್ಕೊಬೇಡಿ. ಇದು ನಮ್ಮೆಲ್ಲರ ಪ್ರಾಜೆಕ್ಟ್ ಆಗಲಿಲ್ಲ ಅಂದರೆ ಇದಕ್ಕೆ ಇಲ್ಲ. ನೀವೇನು ನೋಡ್ಕೋಬೇಕು ಅಂದರೆ ಈಗ ಜಗಳ ನಡೀತಾನೆ ಇರುತ್ತೆ, ತಮಿಳ್ನಾಡಿನವ್ರಿಗೂ ಕರ್ನಾಟಕಕ್ಕೂ ಜಗಳ ನಡೀತಾ ಇದೆ. ಏನು ಜಗಳ ಅಂದರೆ, ಈಗ 4 ತಿಂಗಳು ತಮಿಳ್ನಾಡಲ್ಲಿ 175 ಕಿಲೋಮೀಟ್ರ್ ಕಡಲಿಂದ 175 ಕಿಲೋಮೀಟ್ರ್ ಮುಂಚೆನೆ ಕಾವೇರಿ ಒಣಗೋಗುತ್ತೆ. 4 ತಿಂಗಳು ನದಿನೇ ಇಲ್ಲ, ಸಮುದ್ರ ಸೇರಕ್ಕೆ ಮುಂಚೆ ಹೋಗಲಿಲ್ಲ ಸಮುದ್ರಕ್ಕೆ, ಇಲ್ಲೇ ಒಣಗೋಗುತ್ತೆ. ಅವರು ನೀರಿಲ್ಲ ಅಂತ ಅಲ್ಲಿ ಬಾಯಿ ಬಡ್ಕೋತಾರೆ, ಇಲ್ಲಿ ನಾವು ಕೊಡಲ್ಲ ಅಂತ ನಾವು ಇಲ್ಲಿ ಮಾಡ್ತೀವಿ. ಯಾಕಂದರೆ ಇಲ್ಲಿ ಅವ್ರು ಕೊಟ್ಟರೆ ಇಲ್ಲಿ ಇಲ್ಲ, ಇಲ್ಲಿ ಕೊಟ್ಟರೆ ಅಲ್ಲಿ ಇಲ್ಲ. ಆದರೆ ನೀರು ಹೆಚ್ಚು ಮಾಡಬೇಕು ಅನ್ನೋ ಕಮಿಟ್ಮೆಂಟ್ ನಮ್ಗೆ ಇಲ್ಲದೆ ಇದೆ, ಜಗಳ ಮಾಡೋದು ಮಾತ್ರ ಇದೆ. ನೀರು ಕಾವೇರಿಯಲ್ಲಿ ಯಾಕೆ ನೀರಿಲ್ಲ ಅಂತ ನೋಡ್ಬೇಕು ನಾನು. ಇಷ್ಟು ಎಷ್ಟೋ ಲಕ್ಷ ಸಾವಿರಾರು ವರ್ಷಗಳಿಂದ ಓಡಿರೋ ನದಿ ಈಗ ಯಾಕೆ ಓಡ್ತಾ ಇಲ್ಲ, ಮುಖ್ಯವಾಗಿ ಅದೇ ಎಷ್ಟು 100 ವರ್ಷದಿಂದ ಎಷ್ಟು ನಮಗೆ ಮಳೆ ಬರ್ತಾ ಇತ್ತು, ಈಗಲೂ ಅಷ್ಟೇ ಬರ್ತಾ ಇದೆ, ಸ್ವಲ್ಪ ಹೆಚ್ಚಿಗೆ ಬರ್ತಾ ಇದೆ. ಆದರೆ ನಮ್ಮಿಂದ ಮಣ್ಣಿನಲ್ಲಿ ಹಿಡ್ಕೊಳ್ಳೋ ಶಕ್ತಿ ಇಲ್ಲ, ಮಣ್ಣಿನಲ್ಲಿ ನಿಲ್ಲಬೇಕು. ಮಣ್ಣಿನಲ್ಲಿ ನೀರು ನಿಂತರೆ ಮೆದುವಾಗಿ ಚಿಕ್ಕ ಚಿಕ್ಕ ಒಡೆಯುವ ಸ್ಮಾಲ್ ರಿವಲೆಸ್ ಸ್ಟ್ರೀಮ್ಸ್ ಗುರುಜಿ ಹಳ್ಳ ಮಾತ್ರ ಇಲ್ಲ ನದಿ. ಗುರುಜಿ ಈಗ ಆಧ್ಯಾತ್ಮಿಕತೆ ಬಗ್ಗೆ ಹೇಳಿದ್ರೆ ಓಕೆ ಆಯ್ತಾ ಗುರುಗಳೇ, ಒಂದೊಂದು ಕ್ವೆಶನ್ ಸ್ವಾಮಿ. ಈಗ ನಮ್ಮ ಈಶಾ ಕೇಂದ್ರ ಗ್ಲೋಬಲಿ ಒಂದು ಲ್ಯಾಂಡ್ಮಾರ್ಕ್ ಆಗಿದೆ.